ಮೊದಲ ವಾರ್ಷಿಕೋತ್ಸವ ಮಾಡ್ಬೇಕಂತ ಸುಮಾರು 2 ತಿಂಗಳಿಂದ ಈ ಊರಿನ ಗ್ರಾಮಸ್ಥರು ಜಿ ನಾರಾಯಣಪ್ಪ ಮತ್ತೆ ನಾರಾಯಣ ಸ್ವಾಮಿ ಅವರು ಸುಂದರರಾಜ್ ಅವರು ಅವ್ರ ಮಗ ಹಲವಾರು ಬಾರಿ ಬಂದು ಸಂಸದರನ್ನ ಕರೆಸಲೇಬೇಕು ಮೊದಲನೇ ವಾರ್ಷಿಕೋತ್ಸವಕ್ಕೆ ಅಂತ ಕೇಳ್ಕೊಂಡ್ರು. ನಾನು ಸಂಸದರನ್ನ ಸುಮಾರು 1 ತಿಂಗಳ ಮುಂಚೆನೆ ಡೇಟ್ ತಗೊಂಡಿದ್ದೆ. ಸೆಷನ್ ಇದ್ರು ಸಹ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ತಾವು ಬರಲೇಬೇಕು, ಯಾಕಂದ್ರೆ ಈ ಭಾಗದ ಗ್ರಾಮಸ್ಥರು ತಮ್ಮನ್ನು ನೋಡಬೇಕು ಮಾತಾಡಬೇಕು ಅಂತ ಅಪೇಕ್ಷೆ ಪಡೆದಿದ್ದಾರೆ, ನೀವು ಬರಬೇಕಣ್ಣ ಅಂತ ಹೇಳಿದ್ದೆ. ಸೆಷನ್ ಇದ್ರೂ ಸಹ ನಾನು ಕ್ಯಾನ್ಸಲ್ ಮಾಡಿಕೊಂಡು ಆ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಮಾತು ಕೊಟ್ಟಿದ್ರು. ಇವತ್ತು ಅವ್ರ ಮಾತನ್ನ ಉಳಿಸ್ಕೊಂಡು ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ, ಅವ್ರಿಗೆ ಆತ್ಮೀಯವಾದಂತ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಆತ್ಮೀಯ ಬಂಧುಗಳೇ, ತಮಗೆಲ್ಲ ಗೊತ್ತೇ ಇದೆ, ಯಾವುದೇ ಕಾರ್ಯಕ್ರಮ ಆದರೂ ಸಹ ಸಂಸದರು ಒಂದ್ಸರಿ ಮಾತು ಕೊಟ್ಟಮೇಲೆ ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಮುಂದೆ ಮೊದಲೆಲ್ಲ ಸಂಸದರು ಹೆಂಗಿದ್ರೆ ಅಂದ್ರೆ ಒಂದು ಕನಿಷ್ಠ ಪಕ್ಷ ಒಂದು ತಾಲೂಕು ಮಟ್ಟದ ಕಾರ್ಯಕ್ರಮಕ್ಕೆ ಮಾತ್ರ ಭೇಟಿ ಕೊಡ್ತಿದ್ರು. ನಮ್ಮ ಸಂಸದರು ಹೆಂಗೆ ಅಂದ್ರೆ ನೀವು ಊರಲ್ಲಿ ಗಂಗಮ್ಮ ಜಾತ್ರೆ ಮಾಡ್ಬಿಟ್ಟು ಕರೀರಿ, ಖಂಡಿತವಾಗ್ಲೂ ಟೈಮ್ ಇದ್ರೆ ಬಂದೇ ಬರ್ತಾರೆ. ಇವತ್ತು ಟೈಮ್ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ರೆ ಪ್ರತಿಯೊಬ್ಬರೂ ಜೊತೆಲಿ ಕರ್ಕೊಂಡು ಹೋಗುವಂತ ನಾಯಕತ್ವ. ಇವತ್ತು ಈ ದೇವಸ್ಥಾನ ಅತಿ ಅಚ್ಚುಕಟ್ಟಾಗಿ ಕಟ್ಟಿದ್ದಾರೆ. ಈ ದೇವಸ್ಥಾನದ ಒಂದು ಸಣ್ಣ ಸಮಸ್ಯೆ ಇತ್ತು, ನಾನು ತಹಸೀಲ್ದಾರ್ ಅವ್ರ ಹತ್ರ ಸುಮಾರು ಸರಿನೂ ಇದನ್ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ. ಈ 9 ಗುಂಟೆ ಏನಿದೆ ಈ ದೇವಸ್ಥಾನದ ಜಾಗ, ಮೊದಲಿಂದ ಹಳೆ ದೇವಸ್ಥಾನ, ಹಳೆ ದೇವಸ್ಥಾನ ದಾನಿಗಳಾಗಿ ದೇವಸ್ಥಾನಕ್ಕೆ ಬರ್ಕೊಟ್ಟಿದ್ದಾರೆ. ಈಗ ಅದು ಇನ್ನೂ ಅವ್ರ ಹೆಸರು ಕಾಟೆ ಆಗಲಿಲ್ಲ, ಆದರೂ ಸಹ ಯಾರು ಬಂದು ಇದನ್ನ ಡಿಸ್ಟರ್ಬ್ ಏನು ಮಾಡ್ತಿಲ್ಲ, ದೇವಸ್ಥಾನಕ್ಕೆ ಯಾರು ಫ್ರೀಯಾಗಿ ಮಾಡಿಕೊಟ್ಟಿಲ್ಲ. ದಯವಿಟ್ಟು ಸಂಸದರಲ್ಲಿ ಮತ್ತು ತಹಸೀಲ್ದಾರ್ ಅವ್ರ ಮನವಿ, ದೇವಸ್ಥಾನ ಜಾಗ ಏನಿದೆ ದೇವಸ್ಥಾನಕ್ಕೆ ದಯವಿಟ್ಟು ಮಾಡಿಕೊಡಿ, ಯಾಕಂದ್ರೆ ಅತಿ ಸುಂದರವಾದ ದೇವಸ್ಥಾನ. ಸುಮಾರು ಜನ ಸುಮಾರು ಬಂಗಾರಪೇಟೆಯಲ್ಲಿ ಸುಮಾರಷ್ಟು ಫ್ಯಾಮಿಲಿಗಳಿಗೆ ಇದು ಮನೆ ದೇವರು, ಹಂಗಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಸದರನ್ನ ಕರೆಸಿ ನಮ್ಮನ್ನು ಕರೆಸಿ ಮಾತಾಡಕ್ಕೆ. ವರ್ಷದ ವಾರ್ಷಿಕೋತ್ಸವ, ಇಲ್ಲೇನು ಭಾಷಣಗಳೇನು ಇರಲ್ಲ, ಆದರೂ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಮೊದಲನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಬಂದಾಗ ಗ್ರಾಮಸ್ಥರನ್ನ ಉದ್ದೇಶಿಸಿ ನಾನು ಮಾತಾಡಬೇಕು ಅಂತ ಹೇಳಿದಾಗ, ಇದು ಯಾವುದೋ ರಾಜಕೀಯದ ಏನು ಮಾಧ್ಯಮದವ್ರು ಏನೋ ರಾಜಕೀಯದ ಏನಾರು ಮಾತಾಡ್ತಾರೆ ಅಂತ ತಿಳ್ಕೊಂಡಿದ್ರೆ ಅದೆಲ್ಲ ತಪ್ಪು. ಆ ಭಗವಂತ ಎಲ್ಲ ಪಾರ್ಟಿವರ್ಗು ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಎಲ್ಲ ಜನಕ್ಕೂ ಒಳ್ಳೆ ಬುದ್ಧಿ ಕೊಡಲಿ, ಒಳ್ಳೆ ಆರೋಗ್ಯ ಕೊಡಲಿ, ಒಳ್ಳೆ ಮನ್ಸು ಕೊಡಲಿ. ನಮ್ಮ ಗ್ರಾಮಗಳನ್ನ, ನಮ್ಮ ತಾಲೂಕನ್ನ, ನಮ್ಮ ಜಿಲ್ಲೆಯನ್ನ ಡೆವಲಪ್ಮೆಂಟ್ ಮಾಡೋಂತ ಬುದ್ಧಿ ಕೊಡಲಿ. ಈ ದಿನ ಏನು ನಾವು ದಂಡುಮಾರಮ್ಮ ದೇವಾಲಯದ 8 ಗುಂಟೆ ಜಾಗ 9 ಗುಂಟೆ ಜಾಗ ಅಂತ ಏನು ಹೇಳ್ತಾ ಇದ್ರಿ, ದಯಾನಂದರು ಇಲ್ಲೇ ಇದ್ದಾರೆ. ಎಷ್ಟೊಂದು ಜನ ರಾಜಕಾರಣಿಗಳು ಜಮೀನಿಗಳು ಯಾವ್ದಾದ್ರು ಸಿಕ್ಕಿರೇ ಸಾಕು, ಗ್ರಾಮ ಪಂಚಾಯತಿ ಮೆಂಬರ್ಗಳು ಯಾವ್ದಾದ್ರು 1 ಗುಂಟೆ 2 ಗುಂಟೆ ತಿಪ್ಪೆದ ಇನ್ನೊಂದು ಮತ್ತೊಂದು ಸಿಕ್ಕಿರೇ ಸಾಕು, ಯಾರ ಹೆಸರಿಗಾದ್ರೂ ಮಾಡ್ಕೊಂಬಿಡೋಣ ಅಂತ ಕಾಯ್ತಾ ಇರ್ತಾರೆ. ಆದರೆ ನಮ್ಮ ಈ ಪಂಚಾಯತಿಯಲ್ಲಿ, ಈ ಪಂಚಾಯತಿಯಲ್ಲಿ ಎಲ್ಲ ಗ್ರಾಮಸ್ಥರು, ಗ್ರಾಮ ಪಂಚಾಯತಿ ಸದಸ್ಯರುಗಳು, ಅಧ್ಯಕ್ಷರು, ಎಲ್ಲ ಹಿರಿಯ ಮುಖಂಡರುಗಳೆಲ್ಲ ಒಟ್ಟಿಗೆ ಸೇರಿ ಈ ದೇವಸ್ಥಾನದ ಜಾಗ ಹಿಂದೆ ದಾನಿಗಳು ಕೊಟ್ಟಿದ್ದಾರೆ, ದೇವಸ್ಥಾನದ ಹೆಸರಲ್ಲೇ ಇದು ಖಾತೆ ಆಗಬೇಕು ಅಂತ ಏನು ಹೇಳ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಮಾಡಿಕೊಡಿ. ನಮ್ಮಂಥವ್ರು ಎಂ ಪಿಗಳು ಎಮ್ ಎಲ್ ಎಗಳೆಲ್ಲ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ, ನಿಮಗೆ ಈ ದೇವರು ಸೇವೆ ಮಾಡ್ತಾ ಇದ್ರೆ, ಜನಗಳ ಸೇವೆ ಮಾಡ್ತಾ ಇದ್ರೆ ಅವರ ಆಶೀರ್ವಾದ ನಿಮ್ಗೆ ಇದ್ದೇ ಇರುತ್ತೆ. ಯಾರು ಏನೇ ಮಾಡಿರೋ ನನ್ನಂಥವ್ರು ಏನೂ ಆಗಲ್ಲ. ಅದಕ್ಕೋಸ್ಕರ ಈ ಗ್ರಾಮದ ಪರವಾಗಿ, ಈ ಗ್ರಾಮಸ್ಥರ ಪರವಾಗಿ ನಮ್ಮ ಹಿರಿಯರು ಮಾಜಿ ಅಧ್ಯಕ್ಷರು ನಾರಾಯಣಣ್ಣವ್ರು ಎಲ್ಲರೂ ಇದ್ದೀರಿ, ರಸ್ತೆ ಬಗ್ಗೆ ಕೇಳ್ತಾ ಇದ್ರಿ. ರಸ್ತೆ ನಾನು ಮಾರ್ಚ್ ಮೇಲೆ ಇದೇನಿದೆ 1.5 ಕಿಲೋಮೀಟರ್ ಅದನ್ನ ಮಾಡಿಕೊಡ್ತೀರಿ, ಯಾವುದೇ ರೀತಿಯಾದಂಥ ಸಂಶಯ ಬೇಡ. ಅಭಿವೃದ್ಧಿ ಮಾಡೋದೊಂದೇ ನಮ್ಮದು ಉದ್ದೇಶ, ಅದು ಬಿಟ್ಟು ಬೇರೆ ಬೇರೆ ಜಾಗದಲ್ಲೆಲ್ಲ ಸಿಕ್ಕಿದ ಜಾಗದಲ್ಲೆಲ್ಲ ಹೋಗಿ ರಾಜಕಾರಣ ಇನ್ನೊಂದು ಮತ್ತೊಂದು ಮಾಡಕ್ಕೆ ಹೋಗಲ್ಲ. ನಿಮಗೆಲ್ಲರಿಗೂ ಆ ಭಗವಂತ ಒಳ್ಳೇದು ಮಾಡಲಿ. ಸುಮಾರು ಬಂಗಾರಪಟ್ಟೆ ಸುತ್ತಮುತ್ತಲ ಗ್ರಾಮದಲ್ಲಿರ್ತಕ್ಕಂಥವ್ರು ಸುಮಾರು ಕುಟುಂಬದವ್ರಿಗೆ ನಮ್ಮ ದಂಡುಮಾರಿಯಮ್ಮ ಮನೆ ದೇವರು ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದಕ್ಕೆ ನಮಗೆ ಮನೆ ದೇವರು ಇಲ್ಲ ಅಂದರೆ ನಮ್ಮ ದೇವರು ಸದಾ ನಮ್ಮ ನಿಮ್ಮೆಲ್ಲರ ಮೇಲೆ ಆ ದೇವರ ಆಶೀರ್ವಾದ ಇರಲಿ ಅಂತೇಳಿ, ಮುಂದಿನ ದಿನಗಳಲ್ಲಿ ನಾನು ಸತತವಾಗಿ ಒಂದು 2 ವರ್ಷದ ಮೇಲೆಯಿಂದ ಕರೋನಾ ನಮ್ಮ ಮಹಾಮಾರಿ ಬಂದಿದ್ದಾಗ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮತ್ತೆ ಯಡಿಯೂರಪ್ಪನವರು, ಈಗಿನ ಬಸವರಾಜ ಬೊಮ್ಮಾಯಿರವರು, ನಮ್ಮ ಜನತೆ ಆರೋಗ್ಯವಾಗಿರಬೇಕು, ಉಚಿತವಾಗಿ ವ್ಯಾಕ್ಸಿನ್ಗಳನ್ನು ಹಾಕಿರ್ತಕ್ಕಂಥದ್ದು
ಉಚಿತವಾಗಿ ಮೆಡಿಸಿನ್ ಅನ್ನು ಕೊಟ್ಟಿರ್ತಕ್ಕಂಥದ್ದಿರ್ಬೋದು, ಮನೆ ಮನೆ ಹುಡ್ಕೊಂಡು ಬಂದು ಈ ದೇಶದ ಪ್ರಜೆಗಳೆಲ್ಲ ನಮ್ಮ ಕುಟುಂಬದವರು, ನಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು, ನಮ್ಮ ತಂದೆ ತಾಯಿರು ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲರೂ ಆರೋಗ್ಯವಾಗಿರ್ಬೇಕು ಅಂತೇಳಿ ಏನು ಸದಾ ಜನಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮತ್ತೆ ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಅವ್ರಿಗೂ ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ನಿಮ್ಮ ನಿಮ್ಮ ಸೇವೆ ಮಾಡೋಂಥ ಭಾಗ್ಯ ಅವ್ರಿಗೂ ಹೆಚ್ಚಿಗೆ ಕೊಡಲಿ ದೇವರು ಅಂತೇಳಿ, ಇನ್ನು ಮುಂದೆ ಈ ಪಂಚಾಯತಿಗೆ ಸಂಬಂಧಪಟ್ಟಂಗೆ ಏನೇ ಅಭಿವೃದ್ಧಿ ಕೆಲಸಗಳಿದ್ರೇನೋ ಅದನ್ನು ನಾವಾಗಲಿ, ನಮ್ಮ ಚಂದ್ರಾರೆಡ್ಡಿ ಆಗಲಿ, ಪಾಯೇಶ್ವರ ಆಗಲಿ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು, ನಾವೆಲ್ಲ ನಮ್ಮ ಚೌಡಪ್ಪನವ್ರು ಅವಾಗವಾಗ ಹೇಳ್ತಾ ಇರ್ತಾರೆ, ಎಲ್ಲ ಒಟ್ಟಿಗೆ ಕೂತ್ಕೊಂಡು ನಮ್ಮ ಕಿರಿಯ ನಾಯಕರು, ಯಾಕಂದ್ರೆ ಉದ್ದ ಸ್ವಲ್ಪ ಕಮ್ಮಿ ಇದಾರಲ್ಲ ಅದಕ್ಕೆ, ಯುವ ನಾಯಕರು, ಕಿರಿಯ ನಾಯಕರು, ನಾವು ನೀವೆಲ್ಲ ಒಟ್ಟಿಗೆ ಸೇರಿ ಒಗ್ಗಟ್ಟಾಗಿ ಅಭಿವೃದ್ಧಿ ಕೆಲಸ ಮಾಡೋಣ ಅಂತೇಳಿ ಇವತ್ತು ಈ ವಾರ್ಷಿಕೋತ್ಸವಕ್ಕೆ ಕರೆದು ನಾಲ್ಕು ಮಾತಾಡೋಣ. ಮನೋಜ್ ಮಾಡ್ತಾ ಇದ್ರಿ ಚೆನ್ನಾಗಿ, ಅದೇ ರೀತಿ ಎಲ್ಲ ಗ್ರಾಮಸ್ಥರೆಲ್ಲ ಸರ್ ಬಹಳ ಚೆನ್ನಾಗಿದೆ ದೇವಸ್ಥಾನ ಅಂತಂದೆ, ಚೆನ್ನಾಗಿದೆ ಸರ್, ಪಕ್ಕದಲ್ಲಿ ಜಾಸ್ತಿ ಟ್ರಾಫಿಕ್ ಆಗಿದೆ, ಜಾಸ್ತಿ ವಾಹನ ಓಡಾಡ್ತಾ ಇದೆ, ಎಲ್ಲ ಧೂಳೆಲ್ಲ ಒಳಗೆ ಬಂದು ಸೇರ್ಕೊಡುತ್ತೆ, ದಯವಿಟ್ಟು ಅದಕ್ಕೆ ಔಟ್ಸೈಡ್ ಇಂದ ಆ ಕಿಟಕಿಗೆ ಸ್ವಲ್ಪ ಬಂದೋಬಸ್ತ್ ಮಾಡಿಕೊಡಿ ಅಂತಂದ್ರು. ಜಾಸ್ತಿ ಇರುತ್ತೆ ಆಗ್ತೀರಿ, ಮತ್ತೆ ನಾವು ಬೇರೆ ಊರು ದೊಡ್ಡ ದೊಡ್ಡದಾಗಿ ಕಾಸ್ಲು ಕರ್ಕೊಂಡು ಹೋಗಿ ರೋಡ್ ಇಲ್ಲ ಮನಸ್ಸಿಂದ ನೀವು ರೆಸ್ಪೆಕ್ಟ್ ಕೊಡ್ತಿರಲ್ಲ, ಅದೇ ಸಾಕು ನಮಗೆ.